ಛೀ ಥೂ ಇಂಥ ಗಂಡಂದ್ರು ಇರ್ತಾರ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ. ಇಂಥ ಭಂಡ ಗಂಡನನ್ನ ಸುಮ್ಮನೆ ಬಿಡ್ಬೇಕಾ? ಜಗಳ ಮಾಡಿದ್ಲು ಅಂತ ಹೆಂಡತಿಗೆ ಕಾಲ್ಗಲ್ ಪಟ್ಟವನ್ನ ಕಟ್ತಾನೆ ಗಂಡ ಅನ್ನೋದಾದ್ರೆ ಎಂಥ ಅನ್ಯಾಯ ಕಂಡ್ರಿ ಇದು. ಎನಿ ಒನ್ ವಾಂಟ್ ಮೀ ಸಂಪರ್ಕಿಸಿ ಅಂತ ನಂಬರನ್ನು ಹಾಕಿ ಪೋಸ್ಟ್ ಮಾಡಿದ್ದಾನೆ ಗಂಡ. ತಾಳಿ ಕಟ್ಟಿರುವಂಥ ಗಂಡ, ಜೀವನ ಪರ್ಯಂತ ಜೊತೆಗಿರ್ತೀನಿ ಅಂತ ಜೀವನವನ್ನು ಶೇರ್ ಮಾಡಿಕೊಂಡಿರುವಂಥ ಗಂಡ ಇಂಥ ಅಸಹ್ಯ ಕೆಲಸ ಮಾಡಿರುವಂಥದ್ದು ನಿಜಕ್ಕೂ ಇದನ್ನು ಯಾರೂ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಸ್ವಂತ ಹೆಂಡತಿಯ ನಂಬರನ್ನು ಹಾಕಿ ಎನಿ ಒನ್ ವಾಂಟ್ ಮೀ ಕಾಲ್ ಮೀ ಅಂತ ಹಾಕಿರೋದಂತೆ ನೋಡಿ, ಎಂಥ ಅನ್ಯಾಯ ಇದು. ಗಂಡ ಹೆಂಡತಿ ಜಗಳಕ್ಕೆ ಸೋಷಿಯಲ್ ಮೀಡಿಯಾವನ್ನು ಬಳಕೆ ಮಾಡಿಕೊಂಡಿರುವಂಥದ್ದು, ಫೇಸ್ಬುಕ್ ಬಳಸಿ ಸೇಡನ್ನು ತೀರಿಸಿ, ಇದೇನ್ರಿ ಸೇಡಿದು, ಯಾವ ರೀತಿ ಸೇಡಿದು, ಸೇಡನ್ನು ತೀರಿಸ್ಕೊಂಡಿದ್ದಾನಂತೆ ಗಂಡ ಈ ರೀತಿಯಾಗಿ. ಏನು ಸೇಡಿದು? ಫೇಸ್ಬುಕ್ನಲ್ಲಿ ಕಾಲ್ಗಳಿಗಾಗಿ ಕರೆ ಮಾಡಿ ಅಂತ ಪೋಸ್ಟನ್ನು ಹಾಕಿದ್ದಾನೆ ಸ್ವಂತ ಗಂಡ. ಹೆಂಡತಿಯ ಫೋಟೋ ಮತ್ತು ನಂಬರನ್ನು ಶೇರ್ ಮಾಡಿ ಈ ರೀತಿಗೆ ವಿಕೃತ ಮನಸ್ಥಿತಿಯನ್ನು ಮೆರೆದಿರುವಂಥದ್ದು ಗಂಡ. ಹೆಸರೇನು ಗೊತ್ತಾ? ಸತ್ಯನಾರಾಯಣ ರೆಡ್ಡಿ.